ನೋಡ್ರಿ, ಬೆಳಗ್ಗೆ ನೈಟ್ ತೋರಿಸಿದ್ದೆ ನಾನು. ಈಗ ಬೆಳಗ್ಗೆ ಈಗ ಟೀ ಕುಡಿದು, ಈ ಕಡೆ ಬಾ, ಟೀ ಕುಡಿದು ಟಿಫನ್ ತಿನ್ ಹೊಂಟೇವಿ. ಈಗ ಈ ಥರ ಐತಿ ಬೆಳಗ್ಗೆ. ಮಂತ್ರಾಲಯ ಮುಗಿಸ್ಕೊಂಡು ಈಗ ನಾವು ಕಜ್ಜುಕ ಹನುಮಪ್ಪ ಮತ್ತು ಅಮರೇಶ್ವರಕ್ಕೆ ಹೊಂಟೀವಿ. ಅಂಗಡಿ ಬಂದೇವಿ. ಈ ಬೆಲ್ಟ್ ಅಂತ ಮುಂದ್ಗಡೆ ಇರೋದ ನೋಡ್ರಿ ನಮ್ದು ರೂಮು. ಇಲ್ಲೆಲ್ಲ ಲಾಡ್ಜ್ ಅದಾವು ಫ್ರೆಂಡ್ಸ್, ನೀವೇನಾದ್ರೂ ಬಂದ್ರಿ ಅಂದ್ರೆ ಈ ಸೈಡ್ ಎಲ್ಲ ಲಾಡ್ಜ್ ಅದ ನೋಡ್ಕೋತೀವಿ. ಫ್ರೆಂಡ್ಸ್ ಈಗ ಪಂಚಮುಖಿ ಹನುಮಪ್ಪ ಬಂದಿದ್ದಾರೆ. ಪಂಚಮುಖಿ ಹನುಮಪ್ಪ ಭಾರಿ ಚೆನ್ನಾಗೈತಿ ದೇವಸ್ಥಾನ. ಇಲ್ಲಿ ಬಂದಿದ್ವಿ ದರ್ಶನ ಸಿಕ್ಕಾಪಟ್ಟಿ ಬಿಸಿಲು ಐತಿ ಫ್ರೆಂಡ್ಸ್ ನೋಡ್ರಿ ಬಿಸಿಲು. ಹಿಂಗಾಗಿ ಸೋಡ ಕುಡಿಯಬೇಕು. ಮಹಾಪೂಜ ಅಯಿನ ತರ್ವಾತ ಏವಿ ಸೇವನಂದವು ದರ್ಶನ ಮರಿಯು ಮಂಗಳಾರತಿ ಮಾತ್ರವೇ ತಗೊಳ್ರಿ ಒಂದ್ ಯಾರು ದರ್ಶನ ಮತ್ತು ಮಂಗಳಾರತಿ ಮಾತ್ರ ಇರುತ್ತದೆ ಮಹಾಪೂಜೆ ನಂತರ. ಮಹಾಪೂಜೆ ನಂತರ ಯಾವುದೇ ಊಟ ಸೇವೆಗಳು ಇರುವುದಿಲ್ಲ. ಮಹಾಪೂಜೆ ಆಯ್ದ ತರ್ವಾತ ಏವಿ ಮತ್ತು ಮಂಗಳಾರತಿ ಬೇಡ ನಿಂಬು ಸೋಡ ಸ್ವಲ್ಪ ಕೊಡು. ಮಹಾಪೂಜಾ ನಂತರದಲ್ಲಿ ಸೇವೆಗಳು ಇರುವುದಿಲ್ಲ. ಮಹಾಪೂಜಾ ನಂತರದಲ್ಲಿ
ದರ್ಶನ ನಂತರದಲ್ಲಿ ಯಾವುದೇ ತರಹದ ಸೇವೆಗಳು ಇರುವುದಿಲ್ಲ. ಮದುವೆ ಐತೆ ಇಲ್ಲ ನೋಡ್ಬೇಕು ಅನ್ಸತಿ. ಇಲ್ಲ ಅಂತ ಇಲ್ಲಪ್ಪ, ರಶ್ ಇಲ್ಲ ಆದ್ರೂ ಒಟ್ಟಾಗಿರ್ತಾವ ಅಂದ್ರೆ ಕೆಳಗಿರ್ತಾರಪ್ಪ. ಇಲ್ಲೆಲ್ಲ ಗಾಡಿ ಅದ, ಗಾಡಿನೂ ಹೋಗ್ತಿಲ್ಲ. ಅಮರೇಶ್ವರಕ್ಕೆ ಈಗ ಜಸ್ಟ್ ಬಂದ್ವಿ ನೋಡ್ರಿ. ಈಗ ಹೊಂಟೇವ್ ನೋಡ್ರಿ. ಈಗ ಐತಿ ನೋಡ್ರಿ ನಮ್ಮ ಅಮರೇಶ್ವರ. ಇಲ್ಲಿ ನೀರು ಸತತವಾಗಿ ಬರ್ತಾನೇ ಇರ್ತೈತಿ, ಬಂದಾಗೋದೇ ಇಲ್ಲ. ಇಲ್ಲಿ ನೀರು ಯಾವಾಗಲೂ ಅಷ್ಟ, ಬಿಸಿಲು ಇರಲಿ ಬ್ಯಾಸ್ಗೆ ಇರಲಿ, ಯಾವಾಗಾದರೂ ಅಷ್ಟ ನೀರು ಬರ್ತಾನೇ ಇರ್ತೈತಿ. ಸಿಕ್ಕಾಪಟ್ಟೆ ಖುಷಿ ಪಡಕತ್ತಿದ್ರು ಹುಡುಗರು. ಮೋನೀಶ್ ಆಟ ಆಡಕತ್ತ. ಮೋನು, ಮೋನೀಶ್, ಮೋನೀಶ್, ಮೋನೀಶ್. ಏನಾಗಲ್ಲ, ಏನಾಗಲ್ಲ, ಮೂಗಿದ್ರೆ ಮಾಡ. ಹಾ, ಮೂರು ಸರಿ ಮಾಡ. ಮೌನು ಇನ್ನೊಂದು ಸರಿ. ಇನ್ನೊಂದು ಲಾಸ್ಟ್ ಮೌನು, ಲಾಸ್ಟ್. ಮೋನು, ದೀಪು.
ಏ ದೀಪಕ್ಕ ದೀಪಕ್ಕ ಸ್ವಿಮ್ಮಿಂಗ್ ಬರಲ ನಿಂಗ ಮೋನು ಹಾ Thank you.
ಸತೋಟ ಬರ್ತಾನೆ ಎತ್ತಿಟ್ಟು ನೋಡ್ಬೋದು ನೀರಲ್ಲಿ ಯಾವಾಗಿದ್ರು ನೀರೇ ಇರುತ್ತೆ ನೀರು ಈ ನೀರೆಲ್ಲ ನೋಡ್ಬೋದು ಇಲ್ಲಿ ಥರ ನೀರು ಹರಿತಾನೆ ಇರ್ತೈತಿ ಸ್ವಲ್ಪ ಕೈ ಮುಗಿದು ಈಗ ಈಗ ಸ್ನಾನ ಮಾಡಿ ರೆಡಿ ಆಗ್ತಾರೆ ದೇವಸ್ಥಾನ ಟೈಮ್ ಆಗಿತ್ತು ಹಿಂಗಾಗಿ ಹೊಂಟೇವಿ. ಇದನ್ನೆಲ್ಲ ನಾ ಹಿಂದಿನ ಬ್ಲಾಗ್ನ ತೋರಿಸೇನಿ. ಹಿಂಗಾಗಿ ರೂಮ್ಸ್ ನೋಡ್ರಿ, ಒಂಟಿ ಅಮರೇಶ್ವರ, ಮನಸ್ಸಿಗೆ ಶಾಂತಿ ಸಿಗ್ತೈತಿ. ನಮ್ಮ ಮನೆ ದೇವರಿದೆ, ಹಿಂಗಾಗಿ ದರ್ಶನ ತಗೊಂಡು ಅಭಿಷೇಕ ಮಾಡಿಕೊಂಡು ದರ್ಶನ ತಗೊಂಡು ಹೊಂಟ್ವಿ ನೋಡ್ರಿ. ಈಗ ಮೆಟ್ಲ ನೋಡ್ರಿ ಯಾವ ಥರ ಅದಾವ. ಏ ಮೋನಿಶಾ, ಕುಂಕುಮ ಅರಿಶಿನ ಎಲ್ಲ ಸಿಗ್ತಾವೆ. ಇಲ್ಲಿ ಕುಂಕುಮ ಅರಿಶಿನ ವಿಭೂತಿ ತಗೊಂಡೋಗಿರ್ತೇವಲ್ಲ ವರ್ಷಕ್ಕೊಂದು ಸಾರಿ ಬಂದಾಗ. ಅಂತ ಹೊಂಟೇವಿ ಫ್ರೆಂಡ್ಸ್. ಇಲ್ಲಿ ಮಂಡಕ್ಕಿ ಮತ್ತು ಮೇರ್ಚಿಕ್ಕಿ ಅವರು ಹೋಟೆಲ್ ಇರ್ತಾವೆ ಇಲ್ಲಿ. ಮೊದಲಿಂದ ಇದು ಹೋಟೆಲಿಗೆ ಬರೋದು ನಾವು. ಮಂಡಕ್ಕಿ ತಿನ್ನಕತ್ತಾರ ನೋಡ್ರಿ, ಯಾಕೆ ತಿನ್ನಂಗೆ ಆಗಿಲ್ಲ. ಹಂಗಾಗಿ ಗಿರ್ಮಿಟ್ರ ತಿಂತಿದ್ದೆ ನಾ, ತೋರಿಸಿದ ಮಂಡಕ್ಕಿ ಇಷ್ಟ ಆಗಲ್ಲ. ಖಾರ ಖಾರ ಏ ಅಪ್ಪಿ
ಬಂದಿತ್ತು ಮನೋಜ್ ಸರ್ ಹೀಗೆ ಬಂದ್ರೆ ತೆಗಿಯಕ್ ಬರ್ತಿತ್ತು ಚಂದ ಗದಗ ನೋಡ್ರಿ ಮ್ಯಾಂಗೋ ಟ್ರೀ ರೆಸಾರ್ಟ್ ಇದ್ದೀರಿ ಸ್ವಲ್ಪ ಊಟ ಮಾಡೋಣ ಅಂತ ಬಂದಿರಿ ಬಾ ಟೈಮ್ ಹನ್ನೊಂದಾಗಿರ್ತೀವಿ ಭಾಳ ಲೇಟ್ ಆಗಿತ್ತು ಊಟ ಮಾಡಿರಲಿಲ್ಲ ಹಸಿವೆ ಆಗಿರಲಿಲ್ಲ ಹಿಂಗಾಗಿ ಅಮರೇಶ್ವರದೊಂದು ಸ್ವಲ್ಪ ಮಂಡಕ್ಕಿ ತಿಂದಿದ್ವಿ ಬರೀ ಬಿಸಿಲಿರೋದ್ರಿಂದ ಜ್ಯೂಸ್ ಕುಡಿದು ಹೊಟ್ಟೆ ತುಂಬಿತ್ತು ಹಿಂಗಾಗಿ ಲೇಟಾಗಿ ಊಟ ಮಾಡೋಕ್ಕಂತ ಬಂದ್ವಿ ಇದು ಗದಗೊಳಗಿರೋಂತಹ ಮ್ಯಾಂಗೋ ಟ್ರೀ ರೆಸಾರ್ಟ್ ಅಂತ ಹೇಳಿ ಹಗಲು ಹೊತ್ತು ಬಂದಿದ್ರೆ ನಾನು ವಿಡಿಯೋ ಮಾಡಿ ತೋರಿಸ್ತಿದ್ದೆ ನಿಮ್ಗೆ ಚೆನ್ನಾಗಿ ನೈಟ್ ಬರೆದಿರೋದ್ರಿಂದ ಆದಷ್ಟು ಮಾಡೀನಿ ಯಾಕಂದ್ರೆ ಕತ್ತಿರೋದ್ರಿಂದ ಅಷ್ಟೊಂದು ಚೆನ್ನಾಗಿ ಬಂದಿಲ್ಲ ಯಾಕಂದ್ರೆ ಮ್ಯಾಂಗೋ ಟ್ರೀ ಅದಾವು ಸುತ್ತಮುತ್ತಲು ಭಾರಿ ಮಸ್ತ್ ಐತಿ ಹೋಟೆಲು ಗದಗ್ನಾಗ ಯಾರಾದರೂ ಇದ್ರೆ ಅಥವಾ ಗದಗ ಹೋಗಿದ್ರೆ ಈ ಹೋಟೆಲಿಗೆ ವಿಸಿಟ್ ಮಾಡ್ಕೊಂಡು ಬರ್ರಿ ಅಂತ ಹೇಳ್ತೀನಿ ಮಕ್ಕಳಿಗೆ ಇಷ್ಟ ಆಗ್ತೈತಿ ಯಾಕಂದ್ರೆ ಆಟ ಆಡೋಕೆ ಮಕ್ಕಳಿಗೆ ಕೂಡ ಒಂದು ಸ್ವಲ್ಪ ಸಣ್ಣದಾಗಿ ಜಾರು ಬಂಡಿ ಆ ಥರ ಎಲ್ಲ ಮಾಡ್ಯಾರ ಹಿಂಗಾಗಿ ನೋಡಿರಿ ನಾನು ಸ್ವಲ್ಪ ಲೈಟಾಗಿ ಊಟ ಮಾಡಿದ್ವಿ ನಾವು ಅಷ್ಟೊಂದು ಜಾಸ್ತಿ ಊಟ ಮಾಡಲಿಲ್ಲ ಊಟ ಮಾಡಿಕೊಂಡು ಊರಿಗೆ ಹೋಗೋದೀಗ ಇಲ್ಲಿಗೆ ನಮ್ಮ ಪ್ರಯಾಣ ಮುಗೀತು ಅಮರೇಶ್ವರ ಆಯಿತು ಮತ್ತು ಮಂತ್ರಾಲಯಕ್ಕೆ ಹೋಗಿ ಬಂದ್ವಿ ಮತ್ತು ಪಂಚಮುಖ ಹಣ್ಣಕ್ಕೆ ಹೋಗಿ ಬಂದ್ವಿ ಎಲ್ಲ ಮುಗಿಸ್ಕೊಂಡು ಊರಿಗೆ ನಾವು ಹೊಂಟೇವಿ ಊರಿಗೆ ಈ ವಿಡಿಯೋ ಇಷ್ಟಾದ್ರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ ಹೊಸಬ್ರಿನ ಅದು ನೋಡೋಕತ್ತಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಮತ್ತೆ ಮುಂದಿನ ವಿಡಿಯೋದಾಗ ಸಿಗ್ತೀನಿ ಅಲ್ಲಿ ತನಕ ನಿಮ್ಮೆಲ್ಲರಿಗೂ ಬಾಯ್ ಬಾಯ್ ಟೇಕ್ ಕೇರ್.